ಇದು ಬೆಂಗಳೂರಿನ ಚಿನ್ನದಂತಹ ರಸ್ತೆಗಳ ಮುಂದುವರೆದ ಕಥೆ ಇದು ಎಲ್ಲಿ ಇದು ಬೆಂಗಳೂರಿನ ಚಿನ್ನದ ರಸ್ತೆಯ ಮುಂದುವರೆದ ಭಾಗದಲ್ಲಿ ಮತ್ತೊಂದು ಕಥೆ ಇದು ಬಿಜೆಪಿಯ ಶಾಸಕ ಎಂ ಕೃಷ್ಣಪ್ಪ ಅವರ ಕ್ಷೇತ್ರದ ಎಂಎ ದೊಡ್ಡಕಲ್ಲ ಸಂದ್ರದಿಂದ ಗುಟ್ಟಿಗೆರೆ ಸಂಪರ್ಕಿಸುವಂತ ಅಂಜನಾಪುರ ರಸ್ತೆ ಅಬ್ಬಬ್ಬಾ ಈ ರಸ್ತೆಯಲ್ಲಿ ಓಡಾಡೋಕೆ ಎಂಟೆದೆ ಇರಲೇಬೇಕು ಜನನೂ ಅಷ್ಟೇ ಚಿನ್ನದ ರಸ್ತೆ ನೋಡಿ ಸೋ ಹಾಗಾಗಿ ಸವಿಬಾರದು ಅಂತ ನೀರಿದೆ ಮೋಸ್ಟ್ಲಿ ಅದರಲ್ಲಿ ನಾಟಿ ಮಾಡಿ ದೋಣಿ ಓಡಿಸಿ ಆಕ್ರೋಶ ಹೊರ ಹಾಕಿದ್ರು ಸೋ ಚಿನ್ನದ ರಸ್ತೆಯ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದೆ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ರಸ್ತೆಯಲ್ಲೇನೆ ನಾಟಿ ಮಾಡಿ ದೋಣಿಯನ್ನೆಲ್ಲ ಓಡಿಸಿ ದೋಣಿ ಓಡಿಸುವ ಮಟ್ಟಕ್ಕೆ ಅಲ್ಲಿ ನೀರು ನಿಂತ್ಕೊಂಡಿದೆ ಅಂದ್ರೆ ರಸ್ತೆ ಹೇಗಿರಬೇಕು ಅಂತ ಚಿನ್ನದ ರಸ್ತೆ ಅದರಲ್ಲಿ ಈಗ ಗದ್ದೆ ನಾಟಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಆ ಮಟ್ಟದಲ್ಲಿ ನೀರು ನಿಂತ್ಕೊಂಡಿದೆ ಅವ್ರ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತ್ಯಕ್ಷವಾಗಿ ವರದಿ ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ನೋಡಿ ಪಬ್ಲಿಕ್ ಟಿವಿ ಕಳೆದ ಎರಡು ದಿನದ ಹಿಂದೆ ಬೆಂಗಳೂರಿನ ರಸ್ತೆಯಲ್ಲಿ ಯಾವ ರೀತಿ ಗುಂಡಿಗಳಿದಾವೆ ಅನ್ನುವಂತಹ ಅಭಿಯಾನವನ್ನ ಮಾಡಿದ್ವಿ ಅದಾದ ಬಳಿಕ ಈ ಅಂಜನಾಪುರ ರಸ್ತೆಯನ್ನ ನೋಡಬೇಕು ಇದು ರಸ್ತೆನೋ ಗುಂಡಿನೋ ಏನೂ ಕೂಡ ಅರ್ಥ ಆಗೋದಿಲ್ಲ ಆ ಮಟ್ಟಿಗೆ ಇಲ್ಲಿನ ರಸ್ತೆ ಹದಗೆಟ್ಟು ಹೋಗಿದೆ ಕಳೆದ 12 ವರ್ಷಗಳಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ವರ್ಷಗಳಿಂದ ಈ ರಸ್ತೆ ಇದೇ ರೀತಿ ಇದೆ ಯಾವ ರೀತಿ ಅಂದ್ರೆ ಒಂದು ಸಣ್ಣ ಮಳೆಗೂ ಕೂಡ ಅಷ್ಟೇನೆ ಇಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬುತ್ತೆ ನಾನು ಕೂತ್ಕೊಂಡಿರುವಂತದ್ದು ತೆಪ್ಪದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಬೆಂಗಳೂರಿನ ರಸ್ತೆಯ ಗುಂಡಿ ಯಾವ ಪರಿಪ್ರಮಾಣದಲ್ಲಿ ಇದೆ ಅಂದ್ರೆ ಈ ತೆಪ್ಪ ಇಳಿದು ಹೋಗುವಂತಹ ಪರಿಸ್ಥಿತಿಯಲ್ಲಿದೆ ಈ ರೀತಿ ಇದೆ ಬೆಂಗಳೂರಿನ ರೋಡ್ ಇದು ಬಿಡಿಎ ಅಭಿವೃದ್ಧಿ ಪಡಿಸಬೇಕಾದಂತಹ ರಸ್ತೆ ಇಡೀ ಸಾರ್ವಜನಿಕರು ಮನವಿ ಕೊಟ್ಟು ಕೊಟ್ಟು ಸಾಕಾಯಿತು ಇವತ್ತು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಆದ್ರೆ ಎಷ್ಟರ ಮಟ್ಟಿಗೆ ಬಿಡಿಎ ಸ್ಪಂದಿಸುತ್ತೋ ಏನೋ ಗೊತ್ತಿಲ್ಲ ಮಾತಾಡ್ಸೋಣ ಸ್ಥಳೀಯರನ್ನ ಈ ರೀತಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಸಿದ್ಧವಾಗಿದ್ದಾರೆ ನಮ್ಮ ಜೊತೆ ಸಾರ್ವಜನಿಕರಿದ್ದಾರೆ ಸರಿಗ ತೆಪ್ಪವನ್ನ ಎಳಿಸ್ಬಿಟ್ಟಿದ್ದೀರಿ ಅಟ್ಲೀಸ್ಟ್ ಇವಾಗ್ಲಾದ್ರೂ ಗಮನ ಹರಿಸುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಬಿಡಿಎ ನಮಗೆ ಇವಾಗೂ ನಂಬಿಕೆ ಇಲ್ಲ ಆದರೆ ನಮ್ಮ ಸ್ಥಳೀಯ ಶಾಸಕರು 25 ಕೋಟಿ ಸ್ಯಾಂಕ್ಷನ್ ಆಗಿದೆ ಇಷ್ಟರಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಿಂದೆ 4 ವರ್ಷದಿಂದ ಇದೇ ತರ ಆಶ್ವಾಸನೆಗಳು ಕೊಡ್ತಾನೆ ಇದ್ದಾರೆ ಆದರೆ ಯಾವುದೇ ತರ ನಮ್ಮ ಶಾಸಕರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರು ಎಂ ಕೃಷ್ಣಪ್ಪ ಅಂತ ಅವ್ರ ಗಮನಕ್ಕೆ ಸುಮಾರು ಬಾರಿ ನಾವು ಇದನ್ನ ತಂದಿದ್ದೀವಿ ಅವ್ರಿಗೆ ಸುಮಾರಷ್ಟು ಲೆಟರ್ ಕೊಟ್ಟಿದ್ದೀವಿ ನಾವು ಇಲ್ಲಿ ನಾರಾಯಣ ನಗರ ಲೇಔಟ್ ಇದ್ರೆ ಸುಮಾರು 8 ವರ್ಷದಿಂದ ನಾವು ಅವ್ರಿಗೆ ಲೆಟರ್ಸ್ ಕೊಡ್ತಾ ಇದೀವಿ ಆಮೇಲೆ ಚೇಂಜ್ ಮೇಕರ್ಸ್ ಅಂತ ನಮ್ದು ಏನು ಅಸೋಸಿಯೇಷನ್ ಇದೆ ಅಲ್ಲೂ ನಾನು ಡೈರೆಕ್ಟರ್ ಆಗಿದ್ದೇನೆ ಆ ಸಂಸ್ಥೆಯಿಂದ ಕೂಡ ನಾವು ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಆದ್ರೆ ಅವ್ರ ಕಡೆಯಿಂದ ಯಾವುದೇ ಸರಿಯಾದ ಉತ್ತರ ಪ್ರತಿಕ್ರಿಯೆ ಇಲ್ಲ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟರೆ ತೆಪ್ಪವನ್ನ ಇಳಿಸಿ ಟೂರಿಸಂ ಸ್ಪಾಟ್ ಏನಾದ್ರೂ ಮಾಡಬೇಕು ಈ ರೀತಿ ಒಂದು ಆ ರೀತಿ ಏನಾದ್ರೂ ನಿರ್ಧಾರ ಮಾಡಬಹುದು ಅದು ಅವರದೇ ಸರ್ಕಾರ ಇರೋದ್ರಿಂದ ಸಂಬಂಧಪಟ್ಟ ಮಂತ್ರಿಗಳು ಬಂದು ಅದನ್ನ ನಿರ್ಧಾರ ತಗೋಬೇಕಾಗುತ್ತೆ ಇದನ್ನು ತೆಪ್ಪನ ಏನಾದ್ರೂ ನಡೆಸ್ತಾರೆ ಡಬಲ್ ರೋಡ್ ಅಲ್ಲಿ ಇಲ್ಲ ವೆಹಿಕಲ್ಸ್ ಓಡಾಡೋ ತರ ಮಾಡ್ತಾರಂತ ಅವರೇ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಆದ್ರೆ ನಾವಂತೂ 7 ವರ್ಷ 8 ವರ್ಷದಿಂದ ಬೇಸತ್ತು ಬಿಟ್ಟಿದ್ವಿ ಈ ರಸ್ತೆಯಲ್ಲಿ ಸುಮಾರಷ್ಟು ಜನ ನಮ್ಮವರು ಸೈಟ್ಗಳು ಮಾರ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಬದುಕಕ್ ಆಗೋದಿಲ್ಲ ಈ ಒಂದು ಡಸ್ಟು ಧೂಳು ಬದುಕಕ್ ಆಗಲ್ಲ ಅಂದ್ಬಿಟ್ಟು ಸುಮಾರಷ್ಟು ಜನ ಸೈಟ್ ಅಲ್ಲಿ ಮಾರ್ಕೊಂಡು ಹೋಗ್ತಿದ್ದಾರೆ ಹೆಂಗಿಲ್ಲಿ ಆಂಬುಲೆನ್ಸ್ ಆಗ್ಲಿ ಅಥವಾ ನೀವು ರೂಟೀನ್ ಓಡಾಡೋರು ಹೆಂಗ್ ಓಡಾಡ್ತೀರಾ ಇದ್ರಲ್ಲಿ ಈ ರಸ್ತೆನಲ್ಲಿ ನಾನು ಈ ಭಾಗದಲ್ಲಿ 18 ವರ್ಷದಿಂದ ಇದ್ದೀನಿ ಮುಂಚೆ ಕೂಡ ಈ ರೋಡ್ ಭಯಾನಕವಾಗಿತ್ತು ಇಲ್ಲಿ ಮೇಲಿನ ಮೇಲೆ ಅಪಘಾತಗಳು ಆಗ್ತಾ ಇತ್ತು ನಾವು ಕೂಡ ಬಿದ್ದು ಕೈ ಕಾಲೆಲ್ಲ ಮುರ್ಕೊಂಡಿದ್ದೀವಿ ಸೊ ಇಲ್ಲಿ ಸುಮಾರು ಬಿಡಿಯ ಸೈಟ್ಗಳಿದೆ ಸಾವಿರಾರು ಸಾವಿಟ್ಗಳಿದೆ ಪ್ರತಿಯೊಬ್ಬರು ವರ್ಷಕ್ಕೆ 5,000 to 8,000 ವರೆಗೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ 20 ವರ್ಷದಲ್ಲಿ ಬಿಡಿಯ ಸುಮಾರು 100 ಕೋಟಿಗಿನ ಜಾಸ್ತಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದೆ ಅವ್ರಿಗೆ ಇದೊಂದು ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಬಿಡಿಯ ಸಂಸ್ಥೆ ಇದ್ರೆಷ್ಟು ಬಿಟ್ಟರೆಷ್ಟು ದಯವಿಟ್ಟು ಅದನ್ನ ಬಾಗಿಲಾಕಿ ಮುಚ್ಚಿಸ್ಬೇಕು ಅವ್ರಿಗೆ ಇದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರೆ ನಾವೇ ಬೋಟ್ ವ್ಯವಸ್ಥೆ ಮಾಡ್ಕೊಂಡು ನಮ್ಗೆ ಸೇಫ್ ಆಗಿ ಓಡಾಡ್ತೀವಿ ಇವತ್ತು ಯಾರು ಬರಲಿ ಇಲ್ಲಿ ಗುಬ್ಲಾಳಿಂದ ಅವಳವರೆಗೂ ಈ ಬೋಟಲ್ಲಿ ಸೇಫ್ ಆಗಿ ಕರ್ಕೊಂಡು ಹೋಗ್ತೀವಿ ಇದನ್ನ ಬಿಡಿಯವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಸಂಸ್ಥೆನ ಮುಚ್ಚಬೇಕು ಬಿಡಿಯಿಂದ ಈ ಬೆಂಗಳೂರಿಗೆ ಇದು ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ರೋಡ್ ಅಲ್ಲ ಇದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ರೋಡ್ ಅಲ್ಲ ಇದು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರೋಡ್ ಇದ್ರ ಪರಿಸ್ಥಿತಿ ನೋಡಿ ಹೇಗಿದೆ ನಮ್ಮ ಸರ್ಕಾರ ಅಫ್ಘಾನಿಸ್ತಾನದಲ್ಲಿ ರಸ್ತೆ ಮಾಡೋದಕ್ಕೆ ದುಡ್ಡು ಕೊಡ್ತಾ ಇದೆ ನಮ್ಮ ಟ್ಯಾಕ್ಸ್ ಅಲ್ಲಿ ನಮ್ಮ ರೋಡ್ ಮಾಡೋಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಇದ್ರ ನಾಚಿಕೆ ಗೇಡು ಇದು ನಾಚಿಕೆ ಗೇಡು ಬಿಡಿಯನ್ನ ಬಾಗಿಲಾಕಿ ಮುಚ್ಚಿ ಬೀಗ ಹಾಕಬೇಕು ಇಲ್ಲ ನಾವು ಸುಮಾರು ಬಾರಿ ನಾವು ಅವ್ರಿಗೆ ಎಂಎಲ್ಎ ಅವ್ರಿಗೆ ಹೇಳಿದೀವಿ ಅವ್ರು ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಬಟ್ ಆದ್ರೂ ಕೂಡ ಇದುವರೆಗೂ ಆಗಿಲ್ಲ ಮೇನ್ ಆಗಿ ನಮ್ಮಲ್ಲಿ ಇಲ್ಲಿ ಒಳಚರಂಡಿ ರಸ್ತೆ ಜನಪ್ರತಿನಿಧಿಯಾಗಿ ಇನ್ನೂ ಭರವಸೆನಲ್ಲೇ ಇದ್ದಾರಾ ಹೌದು ಭರವಸೆಲ್ಲೇ ಇದ್ದಾರೆ ಮಳೆ ಬಂದ್ರೂ ಸಹ ನೀರು ಹೋಗದಲ್ಲಿರೋ ಅಷ್ಟು ಹದಗೆಟ್ಟಿದೆ ನಮ್ಮ ಒಳಚರಂಡಿ
ಒಳಚರಂಡಿನೂ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಇನ್ನವ್ರಿಗೂ ಸರಿ ಮಾಡಲಿಲ್ಲ. ಎಲ್ಲ ಕಡೆ ಕಟ್ಕೊಂಡಿದೆ, ಮಣ್ಣುಗಳು ತುಂಬಿಕೊಂಡಿದೆ, ಕಚಡಗಳು ತುಂಬಿಕೊಂಡಿದೆ, ಕಟ್ಕೊಂಡಿರೋದ್ರಿಂದ ನೀರುಗಳು ಹೋಗ್ತಾ ಇಲ್ಲ. ಜೊತೆಗೆ ಹಳ್ಳಗುಂಡಿ ಇರುವಂಥ ರಸ್ತೆಗಳು, ಈ ರಸ್ತೆಗಳು ಎಲ್ಲಿವರೆಗೂ ಸರಿ ಹೋಗೋದಿಲ್ಲ. ನಮಗೆ ಬೇಜಾರಾಗ್ತದೆ ಹೇಳೋದಕ್ಕೆ. ನಾವು ವೋಟ್ ಹಾಕಿದಂಥ ಪ್ರತಿನಿಧಿಗಳೇ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅಂದಾಗ ನಮಗೆ ನೋವಾಗಿದೆ. ನಾವು ಇದನ್ನು ನಾವು ನೀವೆಲ್ಲ ಇದ್ದೀರಿ, ದಯವಿಟ್ಟು ನೀವುಗಳೇ ಮಾಡಬೇಕು, ಅವ್ರುಗಳು ಅರ್ಥ ಮಾಡಿಕೊಂಡು ಜನಗಳಿಗೆ ಒಂದು ಸ್ಪಂದನೆ ಕೊಟ್ಟು ಅವರು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ದಯಮಾಡಿ ಇನ್ಮುಂದೆ ಆದರೂ ಬಿ ಡಿ ಅವರು ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತಲೇ ಕೇಳ್ಕೊಳ್ತೀನಿ ನಾನು. ಈಗ ಯಾರು ಬರಲ್ಲ ಇಲ್ಲಿ, ಯಾರು ಆಟೋ ಕ್ಯಾಬ್ನವ್ರು ಇಲ್ಲಿ ಬರಲ್ಲ, ಆಂಬ್ಯುಲೆನ್ಸ್ನವ್ರು ಬರಲ್ಲ, ಯಾವ್ದಿಲ್ಲ. ನಮಗಿರೋದು ಒಂದೇ ಒಂದು ಕೊನೆ ಕುಂಟೆ ಕ್ರೋಸ್ ಕ್ರಾಸ್ ರಸ್ತೆ, ಅಲ್ಲಿ ಈಗ ಟ್ರಾಫಿಕ್ ತುಂಬಾ ಜಾಸ್ತಿ ಆಗಿದೆ. ಅದನ್ನ ತಪ್ಪಿಸ್ಬೇಕು ಅಂತ ನಾವು ಯಾರು ಈ ಕಡೆ ಬಂದ್ರೆ ಗ್ಯಾರಂಟಿ ಕೈ ಕಾಲು ಮುರ್ಕೊಳ್ಳೋದು ಗ್ಯಾರಂಟಿ. ಅವರು ಇಲ್ಲಿ ಮನೆಗೆ ಹೋಗಲ್ಲ, ಅವ್ರು ಆಸ್ಪತ್ರೆಗೆ ಹೋಗ್ತಾರೆ. ಇನ್ನೂ ಕೂಡ ಮರ್ಯಾದೆ ಇದ್ರೆ ರಾಜಕೀಯ ನಾಯಕರುಗಳು ಈ ರಸ್ತೆನ ಮಾಡ್ತಾರೆ. ಯಾಕಂದ್ರೆ ಜನ ಇಷ್ಟು ಪ್ರಮಾಣದಲ್ಲಿ ತೆಪ್ಪ ಇಳಿಸಿದ ಮೇಲೂ ಮರ್ಯಾದೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.